ಇನ್ನು ಟಿವಿ ಫೈವ್ನ ಅಭಿಯಾನಕ್ಕೆ ನಟ ಶ್ರೀ ಮುರುಳಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನ ಕಂಡು ಮನಸ್ಸಿಗೆ ತುಂಬಾ ನೋವಾಗಿದೆ. ನೆರೆ ಸಂತ್ರಸ್ತರಿಗೆ ಕನ್ನಡ ಚಿತ್ರರಂಗ ಯಾವುದೇ ರೀತಿಯ ಸಹಾಯವನ್ನು ಮಾಡಲು ಸದಾ ಸಿದ್ಧ ಇದೆ. ರಾಜ್ಕುಮಾರ್ ಟ್ರಸ್ಟ್ ವತಿಯಿಂದ ಸಂತ್ರಸ್ತರಿಗೆ ಬೇಕಾಗುವ ಸಾಮಗ್ರಿಗಳು ವಸ್ತುಗಳನ್ನು ಸಂಗ್ರಹಿಸಿ ಕೊಡಗಿಗೆ ತಲುಪಿಸುವ ಬಗ್ಗೆ ಚಿಂತನೆ ನಡೆಸಿದ್ದೀವಿ ಅಂದರು. ಅಲ್ಲಿರೋ ಜನಗಳ ಪರಿಸ್ಥಿತಿ ಹಾಗೂ ಆಗಿರೋ ಘಟನೆ ಬಗ್ಗೆ ನೆನೆಸ್ಕೊಂಡ್ರೆ ತುಂಬ ನೋವುಂಟು ಮಾಡ್ತಾ ಇದೆ. ಹೇಗೆ ರಿಯಾಕ್ಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ತೋಚ್ತಾ ಇಲ್ಲ. ಕೈಕಾಲೆಲ್ಲ ಕಟ್ಟಾಕ್ದಂಗೆ ಆಗಿಬಿಟ್ಟಿದೆ. ಬಹುಶಃ ಅಲ್ಲಿರೋ ಜನಗಳಿಗೆ ಮಾತ್ರ ಗೊತ್ತು ಅದರ ಪರಿಸ್ಥಿತಿ ಏನು, ಏನೇನು ನಡೀತಿದೆ ಅಂತ. ಆ್ಯಂಡ್ ನೋಡೋಕ್ಕೆ ಬಹಳ ಬೇಸರ ಉಂಟು ಮಾಡ್ತಾ ಇದೆ. ಆ್ಯಂಡ್ ಈಗಿನ ಟೈಮಲ್ಲಿ ನೀವಾಗಲೇ ಹೇಳಿದ್ರಿ, ನಾವು ಯಾವಾಗಲೂ ಜೊತೆಗಿರ್ತೀವಿ ಅಂತ. ಈಗಲೂ ಸಹ ಎಂಟೈರ್ ಇಂಡಸ್ಟ್ರಿ ಯಾವ ಕಾರಣಕ್ಕೂ ಯಾವ ರೀತಿಲೂ ಹೇಗೆ ಬೇಕಾದರೂ ನಾವು ಯಾವಾಗಲೂ ಜೊತೆಗಿರ್ತೀವಿ, ಜೊತೆಗೆ ನಿಂತ್ಕೊಂಡಿರ್ತೀವಿ, ಆಗಿ ಬರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೈಲಾದಷ್ಟು ನಾವುಗಳು ಇಂಡೈರೆಕ್ಟಾಗಿ ಏನೇನು ಬೇಕೋ ನಾವು ಮಾಡ್ತಾ ಇದ್ದೀವಿ, ಆದಷ್ಟು ಜನಗಳಿಗೆ ತಲುಪಿಸ್ತಾ ಇದ್ದೀವಿ. ಇದನ್ನು ಹೇಗೆ ಹೆಲ್ಪ್ ಮಾಡ್ಬೋದು, ಹೇಗೆ ಅಲ್ಲಿರೋ ಜನಗಳಿಗೆ ನಾವು ಸಹಾಯ ಮಾಡ್ಬೋದು, ಒಬ್ರಿಗಾಗಿ ಹೇಗೆ ಬರ್ಬೋದು ಅನ್ನೋ ಸ್ಟೆಪ್ನ ನಾವು ಸಹ ತಗೊಂಡಿದ್ದೀವಿ. ಆ್ಯಂಡ್ ಡಾಕ್ಟರ್ ಯು ಆರ್ ರಾಜ್ಕುಮಾರ್ ಅವರ ಟ್ರಸ್ಟಿಂದ ನಮ್ಮ ಗುರು ರಾಜ್ಕುಮಾರ್ ಅವರಾಗಿರ್ಬೋದು, ಅವ್ರ ಮೂಲಕ ಒಂದಷ್ಟು ಸಾಮಗ್ರಿಗಳು ಬೇಕಾಗಿರೋ ಅಷ್ಟು ವಸ್ತುಗಳನ್ನ ಕಲೆಕ್ಟ್ ಮಾಡಿ ಹೇಗೆ ಅದನ್ನು ತಲುಪಿಸ್ಬೋದು ಅನ್ನೋ ಯೋಜನೆ ಸಹ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಕೈಲಾದಷ್ಟು ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇದನ್ನು ನಾವು ಯಾರಿಗೂ ಏನು ಹೇಳಿ ಮಾಡಿಸುವಂಥ ವಿಚಾರ ಅಲ್ಲ ಕಣಮ್ಮ. ಎಲ್ಲರೂ ಸ್ವೇಚ್ಛೆಯಿಂದ ವಾಲಂಟಿಯರ್ಶಿಪ್ ತಗೊಂಡು ಅವರೇ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ನಾವು ಯಾವ ಕಾರಣಕ್ಕೂ ನಮ್ಮ ಸಂಘದ ಹುಡುಗರು, ನಮ್ಮ ಹುಡುಗರು, ನಮ್ಮವರು ಅನ್ನೋದಕ್ಕಿಂತ ನಾವೆಲ್ಲ ಮನುಷ್ಯರಾಗಿ ಎಲ್ಲ ಜೊತೆಗೂಡಿ ಕೈ ಸೇರಿಸಿ ನಾವೆಲ್ಲ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸೊ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ಮಾಡಬೇಕು, ನಮ್ಮ ಕೈಲಿ ಆಗದನ್ನು ನಾವು ಮಾಡ್ತಾ ಇರಬೇಕು ಅಂತ ಹೇಳಿಕ್ಕೆ. ಅಂಥ ಕೊಡಗು ಅಂಥ ಜಾಗದಲ್ಲೇ ಈ ಥರ ಒಂದು ಪರಿಸ್ಥಿತಿ ಆಗಿದೆ ಅಂದರೆ ಯಾರಿಗೂ ನಂಬಕ್ಕಂತೂ ಆಗ್ತಾ ಇಲ್ಲ, ನನ್ನ ನಂಬಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನೋಡಿದಾಗ ಬಹಳ ದುಃಖ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಏನು ಹೇಳಬೇಕು, ಯಾವ ಥರ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಯಾರು, ಯಾವ ದೇವರು, ಯಾವ ದೇವತೆ ಇದನ್ನು ಬಹಳ ಕೋಪಿಸ್ಕೊಂಡು ಈ ಥರ ಒಂದು ರಿಯಾಕ್ಷನ್ ಕೊಟ್ಟಿದ್ದು ನನಗಂತೂ ಗೊತ್ತಿಲ್ಲ. ಆದಷ್ಟು ಬೇಗ ಕೋಪ ತಣ್ಣಕ್ಕೆ ಮಾಡಿಕೊಂಡು ತಾಯಿ ಭೂಮಿ ತಾಯಿಗೆ ನಾನು ಕೇಳ್ಕೊತಿರೋದು ಏನಂದರೆ, ಆದಷ್ಟು ಬೇಗ ಈ ನೋವನ್ನ ದೂರ ಮಾಡು, ಎಲ್ರಿಗೂ ನೆಮ್ಮದಿ ಕೊಡು, ಎಲ್ಲರೂ ಚೆನ್ನಾಗಿರಲಿ. ದಯವಿಟ್ಟು ಏನೋ ಚಿಕ್ಕ ಪುಟ್ಟ ತಪ್ಪುಗಳು ನಾವು ಮನುಷ್ಯರ ಮಾಡಿದರೆ ಅದನ್ನೇನು ಮಡ್ಲಗಾಕೊಂಡು ಕ್ಷಮಿಸ್ಬಿಟ್ಟು ಎಲ್ರಿಗೂ ನೆಮ್ಮದಿ ಕೊಡು ಅಂತ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ.